ಶೀರ್ಷಿಕೆಯೇ ಬಹಳ ಚೆನ್ನಾಗಿದೆ, ಅಣ್ಣ ತಮ್ಮಂದಿರ ಕಾರ್ಯಕ್ರಮ ಇದು ಅಂತ ಹೇಳಿ ನೋಡಿ. ಅಣ್ಣ ತಮ್ಮಂದಿರ ಕಾರ್ಯಕ್ರಮ ಅನ್ನೋದ್ರಲ್ಲಿ ಎಂಥ ಒಂದು ಬಾಂಧವ್ಯ ಇದೆ, ಸೊಗಡಿದೆ, ನಮ್ಮ ಶಕ್ತಿ ಇದೆ, ಅಪರೂಪ ಅದು. ನಾನ್ ಮಾಡಿದೆ ಅನ್ನೋದೇ ಹೆಚ್ಚು, ಅಣ್ಣ ತಮ್ಮಂದಿರು ಮಾಡ್ತಾ ಇದೀವಿ ಅನ್ನೋದು ಬಹಳ ವಿರಳ ಅದು. ಹಾಗಾಗಿ ಆ ಅಣ್ಣ ತಮ್ಮಂದಿರು ಅವ್ರಿಗೆ ದೀರ್ಘಾಯುಷ್ಯವನ್ನ ತಾಯಿ ಲಕ್ಷ್ಮಿ ಕೊಡ್ಲಿ. ಈ ಭಾಗದ ಜನ ನೀವೆಲ್ಲ ತುಂಬಾ ಪುಣ್ಯ ಮಾಡಿದಿರಿ, ಯಾಕಂದ್ರೆ ಈ ತರದೊಂದು ದೇವಸ್ಥಾನ ಆಗಿದೆ, ಈ ರೀತಿಯಾದ ಒಂದು ಸಮುದಾಯ ಭವನ ಆಗಿದೆ. ಆ ಸಮುದಾಯ ಭವನದಲ್ಲಿ ಉಚಿತವಾದ ಮದುವೆ ಮಾಡ್ಕೊಳ್ಳೋದು ವ್ಯವಸ್ಥೆ ಮಾಡ್ಕೊಡ್ತೇನೆ ಅಂದ್ರೆ ಅವ್ರು ಹೇಳಿದ್ರು, ಸರ್ ಇಲ್ಲಿ ಸಣ್ಣ ಸಣ್ಣ ಖರ್ಚುಗಳು, ಕರೆಂಟ್ ಬಿಲ್ಲು, ಕಸ ಗುಡಿಸೋ ಖರ್ಚು, ಅಲ್ಲಿ ಕೆಲಸದವ್ರದಷ್ಟು ಕೊಟ್ಟರೆ ಸಾಕು, ಅವ್ರು ಬಂದು ಮದುವೆ ಮಾಡ್ಕೊಂಡು ಹೋಗ್ಲಿ ಎಲ್ಲರೂ, ನಾವು ಉಚಿತವಾಗಿ ಮಾಡಿಸ್ಕೊಡ್ತಾ ಇದೀವಿ ಅಂತ ಹೇಳಿ ಪುಣ್ಯ ಮಾಡಿದ್ದವ್ರು ಇಲ್ಲಿದ್ದವ್ರು ಎಲ್ಲರೂ ಕೂಡ. ಯಾಕೆಂದ್ರೆ ಅವರು ಯಾವುದೇ ದೊಡ್ಡ ಹುದ್ದೆಯಲ್ಲಿಲ್ಲ, ಸಿಕ್ಕಾಪಟ್ಟೆ ಅವ್ರಿಗೂ ಆದಾಯ ಬರ್ತಾ ಇಲ್ಲ, ಅವ್ರ ಪೂರ್ವಿಕರು ಮಾಡಿಟ್ಟಿರ್ತಕ್ಕಂಥ ಒಂದು ಸಣ್ಣ ಆಸ್ತಿಯಲ್ಲಿ, ಅವ್ರ ಸಂಪಾದನೆಯಲ್ಲಿ ಅವರೆಲ್ಲ ಸೇರ್ಕೊಂಡು ಇದನ್ನು ಮಾಡಿದ್ದಾರೆ ಅಂದ್ರೆ ಸಮಾಜಕ್ಕೆ ನಿಜವಾದ ಕೊಡುಗೆ ಇದು. ಹಾಗಾಗಿ ನೀವೆಲ್ಲರೂ ಕೂಡ ಅವ್ರನ್ನ ಅಭಿನಂದಿಸಬೇಕು, ಆ ಕುಟುಂಬಕ್ಕೆ ಆಶೀರ್ವದಿಸಬೇಕು, ಇನ್ನು ಹೆಚ್ಚಿನ ಕೆಲಸಗಳನ್ನು ಮಾಡೋದಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಬೇಕು. ಅದೇ ರೀತಿ ಶಾಸಕರಿಗೆ ಏನು ಆಶ್ವಾಸನೆ ಕೊಟ್ಟರು ಅವ್ರು ಕೊಟ್ಟಂತೆ ಮಾತು ಕೊಟ್ಟಂತೆ ನಡ್ಕೋತಾರೆ ಅನ್ನೋದು ಬಹಳ ಜನ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆ ಒಳ್ಳೆಯದಾಗಲಿ. ಯಾವಾಗಲೂ ಕೂಡ ಜನಗಳ ಬಗ್ಗೆ ಚಿಂತನೆ ಮಾಡೋರು, ಪ್ರಜೆಗಳ ಬಗ್ಗೆ ಒಳ್ಳೆಯದನ್ನು ಬಯಸೋರು ಅಲ್ಲಿ ಪ್ರಜಾಪ್ರತಿನಿಧಿಯಾಗಿ ಬರಬೇಕು, ಅದು ಬಹಳ ಮುಖ್ಯ ಅದು. ಹಾಗಾಗಿ ಒಳ್ಳೆಯದಾಗಲಿ ಸುರೇಶ್ ಗೌಡರಿಗೆ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಾವು ಬರುವಂಥ ಅವಕಾಶ ಭಗವಂತ ಇಲ್ಲಿ ಮಾಡಿಕೊಡ್ಲಿ. ಆ ರಸ್ತೆಗಳು ಮುಖ್ಯವಾಗಿ ಸಾಹೇಬರು ಚೆನ್ನಾಗಿ ಹೇಳಿದ್ರು, ರಸ್ತೆ ಚೆನ್ನಾಗಿಲ್ಲ ಅಂತ. ಇಲ್ಲಿ ಮದುವೆ ಮಾಡ್ಕೊಂಡು ಗಂಡು ಹೇಳೋ ಕಾಲಕ್ಕೋಸ್ಕರ ಮೈನ್ ರೋಡ್ ಹೋಗೋಷ್ಟು ನಿದ್ದೆ ಮಾಡ್ಬಿಡ್ತಾರೆ ಅವರು. ಆ ಥರ ಇದೆ ರಸ್ತೆ ಅದು. ಫಸ್ಟ್ ಆ ರಸ್ತೆ ಮಾಡಿಸಿ, ತುಂಬಾ ಒಳ್ಳೆ ರಸ್ತೆಗಳಾಗಬೇಕು. ಈ ತಾಯಿ ಮಹಾಲಕ್ಷ್ಮಿ ಇಲ್ಲಿ ಬಂದಿರತಕ್ಕಂತ ನಿಮಗೂ, ವೇದಿಕೆ ಮೇಲಿರ್ತಕ್ಕಂಥ ನಮಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.